ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಜೋಗ ಜಲಪಾತಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಹರಿಯುವಂತಹ ಜಲದ ರುದ್ರ ರಮಣೀಯ ಜಲಧಾರೆಯನ್ನು ವೀಕ್ಷಿಸಿದ ನಂತರ ಸಂದರ್ಶನದಲ್ಲಿ ಸರ್ ಎಂ ವಿಶ್ವೇಶ್ವರ ಓ ವಾಟ್ ಎ ವೇಸ್ಟ್ ಎಂದು ನಮೂದಿಸಿದ್ದು ನಂತರ ಕರಾವತಿಯ ಜಲಧಾರೆಯ ಜಲ ಸದುಪಯೋಗ ಮಾಡಬೇಕು ದೇಶಕ್ಕಾಗಿ ಏನಾದರೂ ಸೇವೆ ಸಲ್ಲಿಸಬೇಕು ಈ ಶರಾವತಿ ಅಂತ ತಿಳಿದು ಶರಾವತಿಯ ಹಿನ್ನೀರಿನಾದಂತಹ ಲಿಂಗನಮುಖಿಯಲ್ಲಿ ಒಂದು ಅಣೆಕಟ್ಟೆ ನಿರ್ಮಿಸಿ ಅಣೆಕಟ್ಟೆ ಕೆಳಭಾಗದಲ್ಲಿ ಜಲ ವಿದ್ಯುದಾಗರಗಳನ್ನು ಯೋಜನೆಯನ್ನು ರೂಪಿಸಿ ಅಲ್ಲಿ ಏನು ವಿದ್ಯುದಾಗರಕ್ಕೆ ಯಂತ್ರೋಪಕರಣಗಳು ಬೇಕೋ ಆ ಯಂತ್ರೋಪಕರಣಗಳನ್ನು ಹೊರಗಡೆ ದೇಶ ಆದಂತಹ ಇಂಗ್ಲೆಂಡಿನಿಂದ ಈ ಕ್ರೇನನ್ನು ಬಳಸಿ ಆಮದು ಮಾಡಿಕೊಂಡು ಈ ಕ್ರೇನಿನ ಮುಖಾಂತರ ವಿದ್ಯುದಾಗರಗಳಿಗೆ ಏನು ಯಂತ್ರೋಪಕರಣಗಳನ್ನು ಸಾಗಿಸಲು ಈ ಕ್ರೇನನ್ನು ಬಳಸಿದ್ದಾರೆ ಇದು 60 ವರ್ಷದ ಹಿಂದಿನ ಒಂದು ಕ್ರೇನ್ ಆಗಿದ್ದು ಈ ಕ್ರೇನ್ ಪುರಾತತ್ವ ಇಲಾಖೆಯಾಗಲಿ ಅಥವಾ ರೈಲ್ವೆ ಇಲಾಖೆಯಾಗಲಿ ಈ ಸಂರಕ್ಷಣೆ ಮಾಡಿ ಪಾಲನೆ ಪೋಷಣೆ ಮಾಡಬೇಕಾದ ಆದ್ಯ ಕರ್ತವ್ಯ ದಯಮಾಡಿ ಈ ಕ್ರೇನನ್ನು ಉಳಿಸಿ ಕಾಪಾಡಬೇಕು